ಇತ್ತೀಚೆಗೆ ಸ್ವಿಸ್ ಬ್ಯಾಂಕಿನ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ಆಗ್ತಿದೆ. ನಾನು ಕಾಯ್ತಾ ಇದ್ದೀನಿ, ವಿಕಿಲೀಕ್ಸ್ ಇವತ್ತೋ ನಾಳೆ ರಿಲೀಸ್ ಮಾಡುತ್ತೆ ಯಾರ್ಯಾರು ದುಡ್ಡು ಎಷ್ಟೆಷ್ಟು ಇಟ್ಟಿದ್ದಾರೆ ಅಂತ. ಆದರೆ ಶಿವಖೇರ ಒಂದು ಅಧ್ಯಯನ ಮಾಡಿ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಶಿವಖೇರ ಮತ್ತು ಈ ರಾಷ್ಟ್ರ ಕಂಡಂತ ಶ್ರೇಷ್ಠ ಒಬ್ಬ ಎಕನಾಮಿಸ್ಟ್ ಗುರುಮೂರ್ತಿಗಳು ಸೇರಿ ಒಂದು ಅಂಕಿಅಂಶ ರಿಲೀಸ್ ಮಾಡಿದ್ದಾರೆ. ಗುರುಮೂರ್ತಿಗಳು ಹೇಳಿದ್ದಾರೆ, ಈ ದೇಶ ವಿದೇಶದಲ್ಲಿ ಇಟ್ಟಿರೋ ಹಣ, ಸ್ವಿಸ್ಸಲ್ಲಿ ಇಟ್ಟಿರೋ ಹಣ ಎಷ್ಟು ಅಂತ ಒಂದು ದೊಡ್ಡ ಅಮೌಂಟ್ ಹೇಳಿದರು. ನಾನು ಹೇಳಿದೆ, ಸರ್ ನಂಗೆ ಅಮೌಂಟ್ ಎಲ್ಲ ಗೊತ್ತಾಗಲ್ಲ, ಲಕ್ಷ ಅದನ್ನೇ ಟೆನ್ಷನ್ ಆಗ್ಬಿಡುತ್ತೆ ನನಗೆ, ನೀವು ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಹೇಳ್ತಿದ್ದೀರಲ್ಲ ಹೆಂಗೆ ಅರ್ಥ ಮಾಡ್ಕೊಳ್ಳೋದು. ಅವ್ರು ಹೇಳಿದ್ರು, ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ, ಸ್ವಿಸ್ ಬ್ಯಾಂಕಲ್ಲಿ ಇರೋ ಹಣವನ್ನು ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದರೆ, ಪ್ಲೀಸ್ ಪೇಷಂಟಾಗಿ ಕೇಳಿ, ಏನು ಅದ್ಭುತವಾಗಿದೆ ಮಾತು, ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದರೆ ಇನ್ನು 36 ವರ್ಷಗಳ ಕಾಲ ಭಾರತೀಯರ್ಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟನ್ನು ಮಂಡಿಸಬಹುದು. ಅಷ್ಟು ದುಡ್ಡನ್ನು ಸ್ವಿಸ್ ಬ್ಯಾಂಕಲ್ಲಿ ಭಾರತೀಯರಿಟ್ಟಿದ್ದಾರೆ. ಆದರೂ ಗೋಳಬೇಕೋತೀವಿ, ಭಾರತ ಬಡ ರಾಷ್ಟ್ರ. ನಾನು ಹೇಳಿದೆ ಟ್ಯಾಕ್ಸು ಅರ್ಥ ಆಗಲ್ಲ, ಇನ್ನೇನು ಮಾಡಬೇಕು. ಅವ್ರು ಹೇಳಿದ್ರು, ಇನ್ನೂ ಸಿಂಪಲ್ಲಾಗಿ ಹೇಳ್ತೀನಿ, ಸ್ವಿಸ್ ಬ್ಯಾಂಕಲ್ಲಿರೋ ಅಷ್ಟು ಹಣವನ್ನು ಚಿನ್ನವಾಗಿ ಕನ್ವರ್ಟ್ ಮಾಡಿದರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು. ಅವರು, ನಾನು ಕೇಳಿದೆ ವಂಡರ್ಫುಲ್, ಇಷ್ಟು ಹಣ ಸ್ವಿಸ್ ಬ್ಯಾಂಕಲ್ಲೇ ಇರ್ಬೋದಾದ್ರೆ ಇನ್ನು ಬ್ಲ್ಯಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದ್ಯಲ್ಲ, ಎಷ್ಟಿರ್ಬೋದು. ಅವ್ರು ಹೇಳಿದ್ರು, ಇಟ್ಸ್ ವೆರಿ ಸಿಂಪಲ್, ಸ್ವಿಸ್ ಬ್ಯಾಂಕಲ್ಲಿ ಎಷ್ಟಿದೆಯೋ ಅದರ 3 ಟೈಮ್ಸ್ ಬ್ಲ್ಯಾಕ್ ಮನಿ ಭಾರತದಲ್ಲಿದೆ ಅಂತ. ಹೇಳಿದ ಅಯ್ಯಪ್ಪ ಅಂದೆ ಒಂದ್ಸಲ, ಅಂದರೆ ಹೆಚ್ಚು ಕಡಿಮೆ 100 ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ. ನಾನು ಹೇಳಿದ್ರು, ಇದನ್ನು ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನು ಮಾಡೋದು. ಅವ್ರು ಹೇಳಿದ್ರು, ನಿಮ್ಮ ಮನೆಯಿಂದ ರಸ್ತೆಗೆ ಬರ್ತೀರಲ್ಲ ಆ ಥರ ಎಲ್ಲರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡ್ಬೋದು, ಅಷ್ಟು ಹಣ ನಮ್ಮ ಹತ್ರ ಬ್ಲ್ಯಾಕ್ ಮನಿಯಾಗಿ ತಿರುಗಾಡ್ತಿದೆ. ಏನು ನರೇಂದ್ರ ಮೋದಿ ಅವರ ಪರವಾಗಿ ಮಾತಾಡುವಾಗ ಎಕ್ಸಾಜರೇಟೆಡ್ ಆಗಿ ಮಾತಾಡ್ಬಿಟ್ರಿ. ಚಿನ್ನದ ರಸ್ತೆ ಬಂದುಬಿಡುತ್ತೆ, ಡಾಲರ್ ರೇಟ್ ಕಡಿಮೆ ಆಗುತ್ತೆ, ಪೆಟ್ರೋಲ್ ರೇಟ್ ಕಡಿಮೆ ಆಗುತ್ತೆ, ಡೀಸೆಲ್ ರೇಟ್ ಕಡಿಮೆ ಆಗಿಬಿಡುತ್ತೆ, ಏನಾಗಿದೆ ಈಗ? ಮೊದಲನೇದು ಚಿನ್ನದ ರಸ್ತೆ ಮಾಡ್ತಾರೆ, ರಸ್ತೆ ಚಿನ್ನದ್ದಾಗುತ್ತೆ. ನಿಮ್ಮ ವಿದೇಶದಿಂದ ನಾವು ಸ್ಟ್ಯಾಶ್ ಆಗಿರುವಂಥ ಹಣ ಬಂದರೆ, ಬ್ಲ್ಯಾಕ್ ಮನಿ ಬಂದರೆ, ನಮ್ಮ ಪ್ರತಿಯೊಂದು ರೋಡನ್ನು ಚಿನ್ನ ಮಾಡ್ಬೋದು, ಅಷ್ಟು ದುಡ್ಡಿದೆ ಅಂತ ನಾನು ಹೇಳಿರುವಂಥ ಸ್ಪೀಚಲ್ಲಿರುವಂಥ ರೆಕಾರ್ಡೆಡ್. ಬಂಗಾರದ ಮನುಷ್ಯ ರಾಜ್ಕುಮಾರ್ ಅಂತಂದ್ರೆ ಏನು ಕರಗಿಸ್ಬಿಟ್ಟು ಚಿನ್ನದ ಹಾರ ಮಾಡ್ಕೊಳ್ಳಿ ಅಂತೇನು? ಚಿನ್ನದ ರಸ್ತೆ ಆಗುತ್ತೆ ಅಂತಂದರೆ ಅರ್ಥ ಏನು ಅದಕ್ಕೆ? ಇದು ಕಾಮನ್ ಸೆನ್ಸ್, ಅದು ಅದೇ ಹೇಳ್ತಿರೋದು. ಚಿನ್ನದ ರಸ್ತೆ ಆಗುತ್ತೆ ಅಂತಂದ್ರೆ ಯಾವನಾದರೂ ಚಿನ್ನದಲ್ಲಿ ರಸ್ತೆ ಮಾಡ್ತಾನೆ? ಆದರೆ ಮೋದಿ ಅದನ್ನು ಮಾಡಿದರು ಅಂತ. ಮೋದಿ ಎಂಥ ರಸ್ತೆಗಳನ್ನು ಕೊಟ್ಟರು ಅಂತಂದರೆ ಚಿನ್ನದಂಥ ರಸ್ತೆಗಳನ್ನು ಕೊಟ್ಟರು. ಇದುವರೆಗೂ ಯಾವ ಸರ್ಕಾರವೂ ಮಾಡದೇ ಇರುವಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಇನ್ಫ್ರಾ ಬಿಲ್ಡ್ ಆಗ್ತಿದೆ ಅಂತಂದರೆ ಅದು ಮೋದಿಯೇ ಕಾರಣ ಅಂತ. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ತಿದೆ, ಬೋಗಿಬೀಲ್ ಬ್ರಿಡ್ಜು, ಅದು ಗೊತ್ತಿರಬೇಕು. ಬೋಗಿಬೀಲ್ ಬ್ರಿಡ್ಜ್ ಎಂಥ ಬ್ರಿಡ್ಜು, ಎಷ್ಟು ವರ್ಷಗಳಿಂದ ನನಗೊದಿಗೆ ಬಿದ್ದಿದ್ದನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿದರು. ಇವತ್ತು ಭಾರತ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ವೇಗವಾಗಿ ಮುನ್ನಡೀತಾ ಇದೆ ಅಂತಂದರೆ ನಮಗೆ ರಸ್ತೆಗಳಲ್ಲಿ ಹೋಗಬೇಕಾದಾಗ ಅನಿಸುತ್ತೆ ವಂಡರ್ಫುಲ್, ಈ ರಸ್ತೆಗಳು ಭಾಳ ಚೆನ್ನಾಗಿವೆ, ಹೆಮ್ಮೆ ಅನಿಸುತ್ತೆ ಅಂತ. ಯಾವನಿಗೂ ಅನ್ನಿಸದೇ ಇರೋ ಪ್ರಮೇಯವೇ ಇಲ್ಲ ಇದು. ಸ್ನೇಹಿತರೆ, ಒಬ್ಬ ಮನುಷ್ಯ ಸುಳ್ಳುಗಳನ್ನು ಯಾವ ರೀತಿ ಬೇಕಾದರೂ ಸಮಯಕ್ಕೆ ತಕ್ಕ ಹಾಗೆ ಬದಲಿಸಬಹುದು ಅನ್ನೋದಕ್ಕೆ ನಮ್ಮ ಮುಂದೆ ಒಬ್ಬ ದಂತಕಥೆಯಾಗಿ ನಮ್ಮ ಚಕ್ರವರ್ತಿ ಸೂರ್ಯಬೇಲೆಯವರು ಕಾಣ್ತಾರೆ. ನೋಡಿ, ಆ ಎರಡು ವಿಡಿಯೋಗಳು ನಿಮ್ಮ ಮುಂದೆ ಪ್ಲೇ ಮಾಡಿದ್ದೀವಿ. ಆ ಎರಡು ವಿಡಿಯೋಗಳನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಒಂದು ವಿಡಿಯೋದಲ್ಲಿ ಅವರು ಹೇಳ್ತಾರೆ, ಭಾರತ ದೇಶದಲ್ಲಿರುವಂತಹ ಕಪ್ಪು ಹಣ ವಿದೇಶದಲ್ಲಿ ಇಟ್ಟಿರುವಂತದನ್ನ ವಾಪಸ್ ತಂದ್ರೆ ಭಾರತಕ್ಕೆ, ಗಮನವಿಟ್ಟು ಕೇಳಬೇಕಂತೆ, ವಾಪಸ್ ತಂದ್ರೆ ಭಾರತ ದೇಶದಲ್ಲಿರುವಂತಹ ಎಲ್ಲಾ ಹೈವೇಗಳಿಗೂ ಚಿನ್ನದ ರಸ್ತೆಯನ್ನ ಮಾಡಬಹುದು. ಅಷ್ಟು ಹಣ ಇದೆ, ಅಷ್ಟು ಹಣ ವಿದೇಶದಲ್ಲಿ ಭಾರತೀಯರ ಕಪ್ಪು ಹಣ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಭಾರತ ದೇಶದಲ್ಲಿರುವ ಒಳಗಡೆ ಇರುವಂತಹ ಕಪ್ಪು ಹಣ ಎಷ್ಟಿರ್ಬೋದು ಅಂತ ಅವರು ಅದನ್ನೇ ಮುಂದುವರೆಸಿ ಹೇಳ್ತಾರೆ. ಪ್ರತಿಯೊಬ್ಬರ ಮನೆಯಿಂದ ಮುಖ್ಯ ರಸ್ತೆಗೆ ಹೋಗ್ತೀವಲ್ಲ, ಸಣ್ಣ ಸಣ್ಣ ರಸ್ತೆಗಳಿಗೂ ಸಹ ಚಿನ್ನದ ರಸ್ತೆಯನ್ನಾಗಿ ಹಾಕಬಹುದು, ಅಷ್ಟು ದುಡ್ಡಿದೆ ಅಂತ ಹೇಳ್ತಾರೆ. ಇದನ್ನು ಹೇಳಿದ್ದು ಸ್ವತಃ ಚಕ್ರವರ್ತಿ ಸೂಲಿಬೆಲೆಯವರು, ಯಾರು ಸೃಷ್ಟಿ ಮಾಡಿಲ್ಲ. ಅವರೇ ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತಾಡ್ತಾ ಈ ಮಾತನ್ನ ಹೇಳಿರುವಂಥದ್ದು. ಎಕನಾಮಿಸ್ಟ್ಗಳು ಗುರುಮೂರ್ತಿ ಮತ್ತು ಯಾರ್ಯಾರೋ ಹೇಳಿರುವಂಥದ್ದನ್ನು ಉಲ್ಲೇಖಿಸಿ ಅವರು ಹೇಳಿರುವಂಥದ್ದು, ಇದ್ಯಾವುದು ಸೃಷ್ಟಿ ಮಾಡಿರುವಂಥದ್ದಲ್ಲ. ಇದೇ ಮಾತನ್ನ ಸುವರ್ಣ ವಾಹಿನಿಯ ಅಜಿತ್ ಹನುಮಕ್ಕನವರು ನಡೆಸ್ಕೊಡ್ತಾ ಇರುವಂತಹ ಒಂದು ಕಾರ್ಯಕ್ರಮದಲ್ಲಿ ಒಬ್ರು ಕೇಳ್ತಾರೆ, ಈ ಕಪ್ಪು ಹಣ ತಂದ್ರೆ ಚಿನ್ನದ ರಸ್ತೆ ಮಾಡ್ತೀವಿ ಅಂದ್ರಲ್ಲ, ಚಿನ್ನದ ರಸ್ತೆ ಯಾಕೆ ಮಾಡಲಿಲ್ಲ ಅಂತೇಳಿ. ಇದೇ ಚಕ್ರವರ್ತಿ ಸೂಲಿಬೆಲೆ ಅವ್ರೇನು ಹೇಳ್ತಾರೆ, ಯಾರು ಸಹ ಚಿನ್ನದ ರಸ್ತೆ ಮಾಡ್ಲಿಕ್ಕೆ ಆಗಲ್ಲ, ಬಂಗಾರದ ಮನುಷ್ಯ ಅಂದ ತಕ್ಷಣ ಬಂಗಾರ ಇದ್ಬಿಡಂಗೆ ಆಗುತ್ತಾ ಅನ್ನಂತ ರಾಜ್ಕುಮಾರನ್ನು ಉಲ್ಲೇಖಿಸಿ ಅವ್ರು ಹೇಳ್ತಾರೆ, ಚಿನ್ನದಂತಹ ರಸ್ತೆಗಳನ್ನ ಮಾಡಿದ್ದಾರೆ ಮೋದಿಯವರು. ಬಹುಶಃ ಓ ಪ್ರಜ್ಞಾವಂತ ವಿದ್ಯಾವಂತ ತಿಳ್ಕೊಂಡಿರುವಂತಹ ವ್ಯಕ್ತಿ, ಚೆನ್ನಾಗಿ ಓದ್ಕೊಂಡಿರುವಂತಹ ವ್ಯಕ್ತಿ, ಒಬ್ಬ ವ್ಯಕ್ತಿ ಸಮಯಕ್ಕೆ ತಕ್ಕ ಹಾಗೆ ಈ ರೀತಿ
ಮಾತನ್ನ ಬದಲಾವಣೆ ಮಾಡ್ತಾರೆ ಅಂತಂದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಅವರನ್ನ ಓಲೈಸೋದಕ್ಕೋಸ್ಕರವಾಗಿ ಜನರಿಗೆ ನಾ ಆಡಿದ ಮಾತನ್ನೇ ಬದಲಾವಣೆ ಮಾಡ್ತಾರೆ ಅಂತಂದಾಗ ನಮ್ಮ ಭಾರತ ದೇಶ ಯಾವ ರೀತಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ನಾವು ಮೊದಲು ನಾವು ಏನ್ ಮಾತಾಡ್ತೀವಿ ನಮ್ಮ ಮಾತು ಕೃತಿ ಎರಡು ಒಂದೇ ಇರಬೇಕಂತೆ, ಅದು ಮುಖ್ಯ ಆಗುತ್ತೆ. ನೋಡಿ ಆ ಎರಡು ವಿಡಿಯೋದಲ್ಲಿ ನೀವು ಗಮನಿಸಿ ನೋಡಿ, ಯಾವುದು ಸೃಷ್ಟಿ ಮಾಡಿಲ್ಲ, ಯಾವುದು ತಿರುಚಿಲ್ಲ, ಅದು ಅವರೇ ಮಾತನಾಡಿರುವಂತಹ ಮಾತುಗಳನ್ನ. ನಾವು ಮೂರ್ಖರಾಗಿದ್ದೇವೆ, ಜನರು ಮೂರ್ಖರಾಗಿದ್ದೇವೆ, ಕೇಳ್ತಾ ಇದ್ದೇವೆ, ಅವ್ರಿಗೆ ಚಪ್ಪಾಳೆ ಹೊಡಿತೇವೆ, ಅವ್ರಿಗೂ ಫಾಲೋವರ್ಸ್ ಇದ್ದಾರೆ, ಅವ್ರಿಗೂ ಚಪ್ಪಾಳೆ ಹೊಡಿತಾರೆ, ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ನಮ್ಮ ಭಾರತ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ, ಸ್ವತಂತ್ರ ಬಂದ ಭಾರತ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಅಂದ್ರೆ ಸುಳ್ಳನ್ನ ವೈಭವೀಕರಿಸಿದ್ರು ಸಹ ಅವ್ರಿಗೆ ಜೈಗಾರ ಆಗ್ತೀರಿ, ಪ್ರಶ್ನೆ ಕೇಳೋದೇ ಇಲ್ಲ. ಇದೊಂದೇ ಅಲ್ಲ, ಎಲ್ಲಾ ರಾಜಕಾರಣಿಗಳು ಸುಳ್ಳು ಹೇಳ್ತಾ ಹೋಗ್ತಾರೆ. ಚಿನ್ನದಂತಹ ರಸ್ತೆಗಳನ್ನ ಮಾಡಿದ್ದಾರೆ ಅಂತೇಳಿ ನರೇಂದ್ರ ಮೋದಿ ಅವರು ಅಂತೇಳಿ ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಮತ್ತೊಂದು ಸುಳ್ಳು ಹೇಳಿದ್ರಲ್ಲ. ನರೇಂದ್ರ ಮೋದಿ ಅವರು ಮಾಡಿರುವಂತಹ ರಸ್ತೆಗಳು ಯಾವ ರೀತಿ ಮಳೆಗೆ ಎಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ, ಸೇತುವೆಗಳು ಕುಸಿತಾ ಇದ್ದಾವೆ, ಇದನ್ನ ಈಗ ಚಕ್ರವರ್ತಿ ಸೂಲಿಬೈಲಿ ಅವರಿಗೆ ಕೇಳಬೇಕು. ಬಿಡಿ ಹಾಕಿ ತೋರಿಸಿದಾಗ ಅವಾಗೊಂದು ಸ್ಟೋರಿ ಹೇಳ್ತಾರೆ ಅವರು. ಮಾತಿನ ಮಲ್ಲರು ಯಾವ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಬದಲಾವಣೆ ಆಗ್ತಾರೆ. ಯಾವ ಚತುಷ್ಪಥ ರಸ್ತೆಗಳನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಚತುಷ್ಪಥ ರಸ್ತೆಗಳನ್ನ ಮಾಡಿದ್ರು, ರಾಜ್ಯಗಳಿಗೆ ಏನು ಲಿಂಕ್ ಕೊಡುವಂತಹ ರಸ್ತೆಗಳನ್ನ ಮಾಡಿದ್ರು, ಅದು ಅವತ್ತು ಅವರ ದೂರದೃಷ್ಟಿಯಿಂದ ಮಾಡಿರುವಂಥದ್ದು. ನರೇಂದ್ರ ಮೋದಿ ಅವರು ಮಾಡಿರುವಂತಹ ರಸ್ತೆಗಳು ಇವತ್ತು ಏನು ಸುರಂಗ ಮಾರ್ಗಗಳು ನೀರಿನಿಂದ ತುಂಬಿ ಕಿತ್ತೋಗ್ತಾ ಇದ್ದಾವೆ, ಏರ್ಪೋರ್ಟ್ಗಳು ಸುರಿತಾ ಇದ್ದಾವೆ, ರಸ್ತೆಗಳು ಕಿತ್ತು ಹೋಗ್ತಾ ಇದ್ದಾವೆ, ಈ ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ನಾವು ಚುನಾವಣಾ ಸಮಯದಲ್ಲಿ ಯಾವುದು ಯೋಚನೆ ಮಾಡೋದಿಲ್ಲ, ಭಾವನೆಗಳನ್ನ ಬಿತ್ತಿದಾಗ ಭಾವನೆಗಳನ್ನ ನಂಬಿಕೊಂಡು ಅವರಿಗೆ ವೋಟ್ ಮಾಡ್ತೀವಿ. ಇವತ್ತು ಇನ್ನು ಮುಂದಿನ 5 ವರ್ಷ ನಾವು ಏನೆಲ್ಲ ಅನುಭವಿಸ್ಬೇಕು, ಏನೆಲ್ಲ ಅನುಭವಿಸ್ಬೇಕಾಗಿದೆ. ಇವತ್ತು ಎಲ್ಲವನ್ನು ಖಾಸಗೀಕರಣಗೊಳಿಸ್ತಾ ಇದ್ದಾರೆ. ಬ್ಯಾಂಕ್ಗಳು ಯಾವ ಇಂದಿರಾ ಗಾಂಧಿ ರಾಷ್ಟ್ರೀಕರಣಗೊಳಿಸಿದ್ರೋ ಅದನ್ನೇ ಈಗ ರಿವರ್ಸ್ ಆಗ್ತಾ ಹೋಗ್ತಾ ಇದ್ದಾರೆ. ಎಲ್ಲವೂ ಖಾಸಗಿ ಬ್ಯಾಂಕ್ಗಳಾಗಿ ಪರಿವರ್ತಿಸ್ತಾ ಇದ್ದಾರೆ. ಖಾಸಗಿ ಬ್ಯಾಂಕ್ನವ್ರು ಯಾವ ರೀತಿ ವಸೂಲಿ ಮಾಡ್ತಾರೆ ಎಲ್ಲ ನಾವು ನೋಡಿದ್ದೇವೆ, ಯಾರು ಪ್ರಶ್ನೆ ಮಾಡೋದಿಲ್ಲ. ಇಂತಹ ಸುಳ್ಳು ಹೇಳುವವರನ್ನ ನಂಬಿಕೊಂಡು, ಇಂತಹ ಸುಳ್ಳು ಹೇಳುವವರನ್ನ ನಂಬಿಕೊಂಡು ಅವ್ರ ಜೊತೆನಲ್ಲಿ ಹೋಗ್ತೀವಲ್ಲ ನಾವು. ಕೊನೆ ಪಕ್ಷ ಅವರು ಮಾತನಾಡಬೇಕಾದ್ರೆ ನಾನು ಮಾತನಾಡಿದ ಸರಿ ಇದೆಯಾ, ಅವತ್ತು ಮಾತನಾಡಿದ್ದನ್ನ ನ್ಯೂಸ್ ಅವರ್ನಲ್ಲಿ ಮಾತನಾಡ್ಬೇಕಾದ್ರೆ ಹೌದು ನಾನು ಯಾವುದೋ ಒಂದು ವಿಚಾರದಲ್ಲಿ ನಾನು ಹೇಳಿದ್ದೆ ಇದರಿಂದ ತಪ್ಪಾಯಿತು ಅಂತೇಳಿ ಪಶ್ಚಾತ್ತಾಪ ಪಟ್ಟಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಆದರೆ ಅದನ್ನೂ ಸಮರ್ಥನೆ ಮಾಡಿಕೊಂಡು ರಸ್ತೆಗಳನ್ನು ನರೇಂದ್ರ ಮೋದಿಗೆ ಹೋಲಿಸ್ತಾರೆ ಅಂತಂದರೆ ಅರ್ಥವೇ ಅರ್ಥ ಆಗದೇ ಇರುವಂಥದ್ದು. ನಾವು ವಿಡಿಯೋಗಳನ್ನು ನೋಡ್ತೀವಿ, ರೀಲ್ಸ್ಗಳನ್ನು ನೋಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ, ಎಲ್ಲವನ್ನ ನೋಡ್ತೀವಿ. ಆದರೆ ನಮ್ಮ ದೇಶ ಈ ರೀತಿ ಹಾಳಾಗ್ತಾ ಇದೆ, ಇದನ್ನು ಸರಿ ಮಾಡಬೇಕಾಗಿರೋದು ಯಾರು, ಈ ರೀತಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಇದನ್ನು ಸರಿ ಮಾಡಬೇಕಾಗಿರೋದು ಯಾರು, ಯಾರು ಮಾತಾಡ್ತಾ ಇಲ್ಲ. ಮಾಧ್ಯಮಗಳು ಅಷ್ಟೇ ಸುಳ್ಳುಗಳ ವೈಭವೀಕರಣ ಮಾಡ್ತಾ ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.